ನಮಸ್ಕಾರ ಸ್ನೇಹಿತರೆ, MCU ಕತೆ ಅವೆಂಜರ್ಸ್ ಎಂಡ್ ಗೇಮ್ ಜೊತೆ ಮುಗಿತ್ತು. ಅದಾದ್ಮೇಲೆ ಬಂದ MCU ಮೂವೀಸ್ ಯಾವುದು ಜಾಸ್ತಿ ಪಾಪ್ಯುಲರ್ ಆಗಲಿಲ್ಲ ಅಂತ ಎಲ್ಲರೂ ಮಾತಾಡ್ಕೋಬೇಕಾದ್ರೇನೆ ಡೆಡ್ಪೂಲ್ ಅಂಡ್ ವೋಲ್ವರಿನ್ ಮೂವಿ ಬಂದು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡ್ತಾ ಇದೆ. ರಿಲೀಸ್ ಆಗಿ 3 ದಿನದಲ್ಲಿ 3,650 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಅಂದ್ರೆ ವೀಕೆಂಡ್ ಕಲೆಕ್ಷನ್ ಇಷ್ಟಾಗಿದೆ. ಎಂಡ್ ಗೇಮ್ ಅಷ್ಟೇ ಅಲ್ಲ, ಅದಾದ್ಮೇಲೆ ರಿಲೀಸ್ ಆಗಿದ್ದ ಸ್ಪೈಡರ್ ಮ್ಯಾನ್ ಮೂವೀಸ್ ಕೂಡ ಬಾಕ್ಸ್ ಆಫೀಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಏನೋ ಮಾಡಿತ್ತು. ಆದ್ರೆ ಮಾರ್ವೆಲ್ ಬಗ್ಗೆ ಮೊದಲು ಇದ್ದ ಕ್ರೇಜ್ ಈಗೆಲ್ಲೂ ಕಾಣ್ತಾ ಇಲ್ಲ. ಕಾರಣ ಏನಂದ್ರೆ MCU ಅಲ್ಲಿ ಇದ್ದ ತುಂಬಾನೇ ಆಕ್ಟರ್ಸ್ ನ ಚೇಂಜ್ ಮಾಡಿದ್ರು, ಹೊಸ ಆಕ್ಟರ್ಸ್ ನ ಕರ್ಕೊಂಡು ಬಂದ್ರು. ಆಕ್ಟರ್ಸ್ ನ ಮಾತ್ರ ಅಲ್ಲ, ರೈಟರ್ಸ್ ಮತ್ತೆ ಡೈರೆಕ್ಟರ್ಸ್ ನ ಕೂಡ ಚೇಂಜ್ ಮಾಡಿ ಎಲ್ಲ ರಂಪ ಮಾಡಿಟ್ಟಿದ್ರು. ಈಗ MCU ಅವರು ಆಡಿಯನ್ಸ್ ಗೆ ಏನ್ ಬೇಕೋ ಅದನ್ನ ತಗೊಂಡ್ ಬರೋದಕ್ಕೋಸ್ಕರ ರೆಡಿ ಆಗ್ತಿರೋ ಹಾಗೆ ಕಾಣ್ತಾ ಇದೆ. ಮುಂದೆ ಬರೋ MCU ಮೂವೀಸ್ ನ ಟೈಟಲ್ ಚೇಂಜ್ ಮಾಡ್ತಾ ಇದಾರೆ, ಕಥೆಯನ್ನ ಚೇಂಜ್ ಮಾಡ್ತಾ ಇದಾರೆ. ಇದೆಲ್ಲ ನೋಡಿದ್ರೆ ಇವರು ಮೊದಲು ಮಾಡಿದ್ದ ತಪ್ಪನ್ನ ಈಗ ಸರಿ ಮಾಡ್ಕೊಂತಿರೋ ಹಾಗೆ ಕಾಣ್ತಾ ಇದೆ. ಹಾಗಾಗಿ 2024 ಸ್ಯಾಂಡಿಯಾಗೋ ಕಾಮಿಕ್ ಕಾನ್ ಅಲ್ಲಿ ಮಾರ್ವೆಲ್ ಅವರು ತುಂಬಾನೇ ಮೂವೀಸ್ ನ ಅನೌನ್ಸ್ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್ 4 ಮೂವಿ ಆಗಿರ್ಬೋದು, ಥಂಡರ್ ಬೋಲ್ಟ್ಸ್ ಮೂವಿ ಆಗಿರ್ಬೋದು, ಅಥವಾ ಕ್ಯಾಪ್ಟನ್ ಅಮೆರಿಕಾ ಮೂವಿ ಆಗಿರ್ಬೋದು, ಇದನ್ನೆಲ್ಲ ಹೊಸದಾಗಿ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ನಿಮ್ಗೆಲ್ಲ ಗೊತ್ತೇ ಇರೋ ಹಾಗೆ ಅವೆಂಜರ್ಸ್ 5 ಮತ್ತೆ 6 ನ ಮೊದಲೇ ಅನೌನ್ಸ್ ಮಾಡಿದ್ರು, ಆದ್ರೆ ಅವೆಂಜರ್ಸ್ 5 ನ ಟೈಟಲ್ ಚೇಂಜ್ ಮಾಡಿದರೆ. ಯಾಕೆ ಏನು ಅಂತ ಎಲ್ಲ ಈ ವಿಡಿಯೋ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಟರ್ನೆಟ್ ನೇ ಬ್ರೇಕ್ ಮಾಡಿದಂತ ಸುದ್ದಿ ಏನಂದ್ರೆ ರಾಬರ್ಟ್ ಡೌನಿ ಜೂನಿಯರ್ ಅವರು ಮತ್ತೆ MCU ಗೆ ವಾಪಸ್ ಬರ್ತಿರೋದು. ಸೊ ಸ್ಯಾಂಡಿಯಾಗೋ ಕಾಮಿಕ್ ಕಾನ್ ಅಲ್ಲಿ ಏನೇನು ನಡೀತು ಅಂತ ಈ ವಿಡಿಯೋ ಅಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋಸ್ನ ಇಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಕಾಮಿಕ್ ಕಾನ್ ಅಲ್ಲಿ ಮೊದಲು ಮಾರ್ವೆಲ್ ನ ಪ್ರೆಸಿಡೆಂಟ್ ಇದಾರಲ್ಲ ಕೆವಿನ್ ಫೈಗೆ ಅವರು ಬಂದು ಒಂದೊಂದಾಗಿ ತಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ನ ಅನೌನ್ಸ್ ಮಾಡ್ತಾ ಹೋದ್ರು. ಆ ಮೂವೀಸ್ ಬಗ್ಗೆ ತುಂಬಾನೇ ಡೀಟೇಲ್ಸ್ ನ ಕೂಡ ಹೇಳಿದ್ರು. ಮೊದಲನೇದಾಗಿ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿಯ ಬಗ್ಗೆ ಒಂದಷ್ಟು ವಿಷಯವನ್ನ ಹೇಳಿದ್ರು. ಈಗಾಗಲೇ ಮೂವಿಯ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ ಅಲ್ಲಿ ಹೊಸದಾಗಿ ನಾವು ರೆಡ್ ಹಲಕ್ ನ ಮೊದಲನೇ ಬಾರಿ MCU ಅಲ್ಲಿ ನೋಡ್ತಾ ಇದೀವಿ. ಹಿಂದಿನ ಮೂವೀಸ್ ಅಲ್ಲಿ ಗ್ರೀನ್ ಹಲಕ್ ನ ಇಲ್ಲಿವರೆಗೂ ತೋರಿಸ್ತಾ ಇದ್ರು, ಆದ್ರೆ ಈ ಮೂವಿಯಿಂದ ರೆಡ್ ಹಲಕ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಈ ಕ್ಯಾರೆಕ್ಟರ್ ನ ಮಾಡ್ತಿರೋದು ನಮ್ಮ ಇಂಡಿಯಾನಾ ಜೋನ್ಸ್, ಅಂದ್ರೆ ಹ್ಯಾರಿಸನ್ ಫೋರ್ಡ್ ಅವರು. ಈ ಮೂವಿಯಲ್ಲಿ ನಮ್ಮ ಹಳೆ ಕ್ಯಾಪ್ಟನ್ ಅಮೆರಿಕಾ ಇರಲ್ಲ, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಈಗ ಫ್ಯಾಲ್ಕನ್ ಕ್ಯಾಪ್ಟನ್ ಅಮೆರಿಕಾ ಆಗಿರೋದು, ಮತ್ತೆ ಕ್ಯಾಪ್ಟನ್ ಅಮೆರಿಕಾ ಸೀರೀಸ್ ಅಲ್ಲಿ ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರ್ ಮೂವಿನೇ ಲಾಸ್ಟ್. ಈಗ ರಿಲೀಸ್ ಆಗ್ತಿರೋ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಒಂದು ಹೊಸ ಸೀರೀಸ್ ನ ಶುರು ಮಾಡ್ತಾ ಇದೆ. ಅಂದ್ರೆ ಫ್ಯಾಲ್ಕನ್ ಕ್ಯಾಪ್ಟನ್ ಅಮೆರಿಕಾ ಆದ್ಮೇಲೆ ಏನೇನಾಗುತ್ತೆ ಅಂತ ಈ ಸೀರೀಸ್ ಅಲ್ಲಿ ತೋರಿಸ್ತಾ ಹೋಗ್ತಾರೆ. ಈ ಕ್ಯಾಪ್ಟನ್ ಅಮೆರಿಕಾ ಮೂವಿಗೂ ಹಳೆ ಕ್ಯಾಪ್ಟನ್ ಅಮೆರಿಕಾ ಮೂವಿಗೂ ಯಾವುದೇ ಆದ ಸಂಬಂಧ ಇಲ್ಲ, ಆದ್ರೆ ಒಂದು ಮೂವಿಗೆ ಕನೆಕ್ಷನ್ ಇದೆ, ಅದು ದ ಇನ್ಕ್ರೆಡಿಬಲ್ ಹಲ್ಕ್. ಯಾಕಂದ್ರೆ ಈ ಮೂವಿಯಲ್ಲಿ ದ ಇನ್ಕ್ರೆಡಿಬಲ್ ಹಲ್ಕ್ ಮೂವಿಯಲ್ಲಿ ಇದ್ದ ಕೆಲವೊಂದಷ್ಟು ಕ್ಯಾರೆಕ್ಟರ್ಸ್ ನ ಮತ್ತೆ ಕರ್ಕೊಂಡು ಬರ್ತಾ ಇದಾರೆ. ಇದಷ್ಟೇ ಅಲ್ಲ, ಈ ಕ್ಯಾಪ್ಟನ್ ಅಮೆರಿಕಾ ಮೂವಿಯಲ್ಲೂ ಕೂಡ ಸಿವಿಲ್ ವಾರ್ ತರ ರಾಜಕೀಯದ ಬಗ್ಗೆ ಇರುತ್ತಂತೆ. ಅಂದ್ರೆ ಬೇರೆ ಯೂನಿವರ್ಸ್ ಗೆಲ್ಲ ಹೋಗಿ ಬೇರೆ ಗ್ಯಾಲಕ್ಸಿಗೆಲ್ಲ ಹೋಗಿ ಫೈಟ್ ಮಾಡ್ಕೊಂಡ್ ಬರೋ ತರ ಅಥವಾ ಮಲ್ಟಿವರ್ಸ್ ಕಾನ್ಸೆಪ್ಟ್ ಈ ಮೂವಿಯಲ್ಲಿ ಇರಲ್ಲ, ಲೋಕಲ್ ಪಾಲಿಟಿಕ್ಸ್ ಅಷ್ಟೇ. ಯಾಕೆ ಅಂತ ನಮ್ಗೆ ಟ್ರೈಲರ್ ನೋಡಿದ್ರೇನೆ ಗೊತ್ತಾಗುತ್ತೆ. ಇಲ್ಲಿ ರೆಡ್ ಹಲ್ಕ್ ಆಗಿರೋದು ಬೇರೆ ಯಾರು ಅಲ್ಲ, ಅಮೆರಿಕಾದ ಪ್ರೆಸಿಡೆಂಟ್. ಇದೇ ತರ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಟ್ರೈಲರ್ ಅಲ್ಲಿ ತುಂಬಾನೇ ವಿಷಯಗಳಿದೆ ಸ್ನೇಹಿತರೆ. ಅದಕ್ಕೆ ಟ್ರೈಲರ್ ಬ್ರೇಕ್ ಡೌನ್ ಏನಾದ್ರೂ ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಹೇಳಿ. ಟ್ರೈಲರ್ ಬ್ರೇಕ್ ಡೌನ್ ಅಲ್ಲಿ ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ತೀನಿ, ಇಲ್ಲಿ ಅದನ್ನೆಲ್ಲ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾನೇ ಲೆಂತ್ ಆಗುತ್ತೆ. ಟ್ರೈಲರ್ ಅಲ್ಲಿರೋ ಕೆಲವೊಂದು ಹೈಲೈಟ್ಸ್ ಯಾವ್ದಂದ್ರೆ ಸೆತ್ ವೋಲ್ಕರ್ ಅನ್ನು ಸೂಪರ್ ವಿಲನ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಜೊತೆಗೆ ಅಡಮ್ಯಾಂಟಿಯಂ ಅನ್ನೋ ಮೆಟಲ್ ನ ಬಗ್ಗೆ ಕೂಡ ಇಲ್ಲಿ ಹೇಳ್ತಿದ್ದಾರೆ. ವೋಲ್ವರಿನ ದೇಹದಲ್ಲಿ ಸ್ಕೆಲಿಟನ್ ಇದೆಯಲ್ಲ, ಅದು ಮತ್ತೆ ಅವನ ಕೈಯಲ್ಲಿರೋ ಕ್ಲಾಸ್ ಎಲ್ಲ ಮಾಡಿರೋದು ಈ ಅಡಮ್ಯಾಂಟಿಯಂ ಅನ್ನೋ ಮೆಟಲ್ ಇಂದಾನೆ. ಹಾಗಾಗಿ ಟ್ರೈಲರ್ ಬ್ರೇಕ್ ಡೌನ್ ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಹೇಳಿ, ಆ ವಿಡಿಯೋ ಅಲ್ಲಿ ಈ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತೀನಿ. ನೆಕ್ಸ್ಟ್ ಇವರು ಥಂಡರ್ ಬೋಲ್ಟ್ಸ್ ಮೂವಿಯ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ, ಮತ್ತೆ ಈ ಮೂವಿಯಲ್ಲಿ ಆಕ್ಟ್ ಮಾಡಿರೋ ಎಲ್ಲಾ ಕ್ಯಾರೆಕ್ಟರ್ಸ್ ನ ಕರ್ಕೊಂಡ್ ಬಂದು ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ. ನಮ್ಗೆ ಎಷ್ಟ್ ಜನದಲ್ಲಿ ಫೆಮಿಲಿಯರ್ ಇರೋನು ಒಬ್ಬ ಮಾತ್ರ, ಅದು ಬಕ್ಕಿ ಬಾರ್ನ್ಸ್, ಅಂದ್ರೆ ಕ್ಯಾಪ್ಟನ್ ಅಮೆರಿಕಾ ಫ್ರೆಂಡ್. ಕ್ಯಾಪ್ಟನ್ ಅಮೆರಿಕಾ ವಿಂಟರ್ ಸೋಲ್ಜರ್ ಮತ್ತೆ ಸಿವಿಲ್ ವಾರ್ ಅಲ್ಲಿ ನಾವು ಬಕ್ಕಿ ಬಾರ್ನ್ಸ್ ಕ್ಯಾರೆಕ್ಟರ್ ನ ಬಗ್ಗೆ ನೋಡಿದೀವಿ. ಇನ್ನು ಥಂಡರ್ ಬೋಲ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಮೂವಿಯ ಬಗ್ಗೆ ಜಾಸ್ತಿ ಏನೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಆದ್ರೆ ಸಣ್ಣದಾಗಿ ಒಂದು ಸ್ಟೋರಿ ಹೇಳಿದ್ದಾರೆ, ಅಂದ್ರೆ ಯಾವ ತರ ಮೂವಿ ಇರುತ್ತೆ ಅಂತ. ಥಂಡರ್ ಬೋಲ್ಟ್ಸ್ ಅಂದ್ರೆ ಆಂಟಿ ಹೀರೋಸ್ ಎಲ್ಲ ಜೊತೆಗೆ ಸೇರಿರೋ ಅಂತ ಒಂದು ಟೀಮ್. ಆಂಟಿ ಹೀರೋಸ್ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಡೆಡ್ಪೂಲ್ ಆಗಿರ್ಬೋದು ಅಥವಾ ಲೋಕಿ ಆಗಿರ್ಬೋದು, ಆ ಕಡೆ ಹೀರೋನು ಅಲ್ಲ ವಿಲನ್ ಅಲ್ಲ ಆ ತರ ಕ್ಯಾರೆಕ್ಟರ್ ಇರೋರು ಈ ಆಂಟಿ ಹೀರೋಸ್. ಸೊ ಈ ತರ ಆಂಟಿ ಹೀರೋಸ್ ಎಲ್ಲ ಸೇರ್ಕೊಂಡು ಯಾವುದೋ ಒಂದು ಮಿಷಿನ್ ಗೆ ಹೋಗೋ ಸ್ಟೋರಿನೇ ಈ ಥಂಡರ್ ಬೋಲ್ಟ್ಸ್ ಮೂವಿದು. ಈ ಮೂವಿಯ ಕ್ಲಿಪ್ ಅಥವಾ ಒಂದು ಟ್ರೈಲರ್ ಏನೋ ಅಲ್ಲಿ ತೋರಿಸಿದ್ರಂತೆ, ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋಕೆ ಜನರಿಗೆ ಬಿಟ್ಟಿಲ್ಲ. ಮೋಸ್ಟ್ಲಿ ಪಬ್ಲಿಕ್ ಗೆ ಸಪರೇಟ್ ಆಗಿ ಯೂಟ್ಯೂಬ್ ಅಲ್ಲಿ ಒಂದು ಟ್ರೈಲರ್ ಮಾಡಿ ಬಿಡಬಹುದು. ನೆಕ್ಸ್ಟ್ ಮೂವಿ ಯಾವ್ದಂದ್ರೆ ಫ್ಯಾಂಟಾಸ್ಟಿಕ್ 4 ನ ಮೂವಿ. ಈ ಮೂವಿಗೆ ಹೊಸದಾಗಿ ಈಗ ಫ್ಯಾಂಟಾಸ್ಟಿಕ್ 4 ಫಸ್ಟ್ ಸ್ಟೆಪ್ಸ್ ಅಂತ ಹೆಸರಿಟ್ಟಿದ್ದಾರೆ. ಹಿಂದೆ ರಿಲೀಸ್ ಆಗಿದ್ದ ಫ್ಯಾಂಟಾಸ್ಟಿಕ್ 4 ಮೂವೀಸ್ಗೂ ಈ ಮೂವಿಗೂ ಸಂಬಂಧ ಇಲ್ಲ, ಯಾಕಂದ್ರೆ ಇದು ರೀಬೂಟ್ ಆಗಿದೆ. ಸೇಮ್ ಕ್ಯಾರೆಕ್ಟರ್ಸ್ ಇರ್ಬೋದು, ಆದ್ರೆ ರೀಬೂಟ್ ಆಗಿರೋದ್ರಿಂದ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡ್ತಿರೋ ಆಕ್ಟರ್ಸ್ ಚೇಂಜ್ ಆಗಿದ್ದಾರೆ. ಈ ಮೂವಿಯ ಸ್ಟೋರಿ
1960s ಅಲ್ಲಿ ನಡೆಯುತ್ತೆ. ಅಂದ್ರೆ ರೆಟ್ರೋ ಫ್ಯೂಚರ್ ಅಂತ ಇವರು ಹೇಳ್ತಿದ್ದಾರೆ. ಹೇಗೆ ಅಂದ್ರೆ 1960s ಅಲ್ಲಿ ಇದ್ದ ಟೆಕ್ನಾಲಜಿ ತುಂಬಾನೇ ಅಡ್ವಾನ್ಸ್ ಆಗಿತ್ತು ಅಂತ ಮೂವಿಯಲ್ಲಿ ತೋರಿಸ್ತಾರೆ. ಈ ಮೂವಿ ರೀಬೂಟ್ ಆಗಿರೋದ್ರಿಂದ ಈ ಚಿತ್ರದಲ್ಲಿ ಬರೋ 4 ಸೂಪರ್ ಹೀರೋಸ್ ನ ಆರಿಜಿನ್ ಸ್ಟೋರಿಯನ್ನ ತೋರಿಸ್ತಾರಂತೆ. ಅಂದ್ರೆ ಇವ್ರಿಗೆ ಹೇಗೆ ಪವರ್ಸ್ ಬಂತು, ಏನ್ ಕತೆ ಅಂತ. ಮತ್ತೆ ಮೂವಿಯ ಶೂಟಿಂಗ್ ಇನ್ನು ಶುರು ಮಾಡಿಲ್ಲ, ಆದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ, ಮುಂದಿನ ವರ್ಷ ಜುಲೈಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ವರ್ಷದಲ್ಲಿ ಹೇಗೆ ಶೂಟಿಂಗ್ ಮುಗಿಸ್ತಾರೋ ದೇವ್ರಿಗೆ ಗೊತ್ತು. ಮತ್ತೆ ಈ ಮೂವಿಗೆ ಸಂಬಂಧಪಟ್ಟಂಗೂ ಕೂಡ ಪ್ರೀ ಶೂಟ್ ಮೆಟೀರಿಯಲ್ಸ್ ನ ತೋರಿಸಿದ್ರಂತೆ. ಅಂದ್ರೆ ಶೂಟಿಂಗ್ ಗಿಂತ ಮುಂಚೆ ಮೂವಿ ಯಾವ ತರ ಇರುತ್ತೆ ಅಂತ ಶೂಟ್ ಮಾಡ್ಕೊಂಡಿರ್ತಾರಲ್ಲ ಒಂದಷ್ಟು ಪೋರ್ಷನ್ಸ್ ನ, ಅದನ್ನ ಇಲ್ಲಿ ತೋರಿಸಿದ್ರಂತೆ. ಈ ಕ್ಲಿಪ್ ಅಲ್ಲಿ ಏನಿದೆ ಅಂತ ಕಾಮಿಕಾನ್ ಅಲ್ಲಿ ಕೂತಿದ್ದವರು ನೋಡ್ಕೊಂಡ್ ಬಂದು ಹೇಳ್ತಿದ್ದಾರೆ, ಆದ್ರೆ ವಿಡಿಯೋ ಪಬ್ಲಿಕ್ ಆಗಿ ಎಲ್ಲೂ ರಿಲೀಸ್ ಮಾಡಿಲ್ಲ. ಅಲ್ಲಿ ಇದ್ದವ್ರು ಹೇಳ್ತಿರೋದೇನಂದ್ರೆ ಈ ಕ್ಲಿಪ್ ಅಲ್ಲಿ ಗ್ಯಾಲಕ್ಟಸ್ ನ ಕೂಡ ತೋರಿಸಿದ್ದಾರೆ ಅಂತ. ಅಂದ್ರೆ ಗ್ಯಾಲಕ್ಟಸ್ ಇರೋದು ಮೊದ್ಲೇ ಕನ್ಫರ್ಮ್ ಆಗಿತ್ತು, ಈಗ ಈ ಕ್ಲಿಪ್ ಅಲ್ಲೂ ಕೂಡ ತೋರಿಸಿದಾರಂತೆ. ಹೇಗೆ ನಾವು 3 ಹೊಟ್ಟೆ ತುಂಬಿಸ್ಕೊಳಗ್ ಊಟ ಮಾಡ್ತೀವಲ್ಲ, ಅದೇ ತರ ಈ ಗ್ಯಾಲಕ್ಟಸ್ ಒಂದು ಟೈಮ್ಗೆನೆ ಇಡೀ ಪ್ಲಾನೆಟ್ ನ ನುಂಗ್ಕೊಂತಾನೆ. ಗ್ಯಾಲಕ್ಟಸ್ ನ ಬಗ್ಗೆ ಕೂಡ ಮಾತಾಡೋಕೆ ತುಂಬಾನೇ ವಿಷಯ ಇದೆ ಸ್ನೇಹಿತರೆ, ಮುಂದೆ ಯಾವ್ದಾದ್ರು ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಹಾಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮಾರ್ವೆಲ್ ಮೂವೀಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮಾರ್ವೆಲ್ ಮೂವೀಸ್ ಗೆ ಸಂಬಂಧಪಟ್ಟ ವಿಡಿಯೋಸ್ ನ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತೆ ಫ್ಯಾಂಟಾಸ್ಟಿಕ್ ಫೋರ್ ಬಗ್ಗೆ ಬಿಗ್ ಅಪ್ಡೇಟ್ ಏನಂದ್ರೆ, ಮುಂದೆ ಬರೋ 2 ಅವೆಂಜರ್ಸ್ ಮೂವೀಸ್ ಅಲ್ಲಿ ಫ್ಯಾಂಟಾಸ್ಟಿಕ್ 4 ಅಲ್ಲಿ ಬರೋ ಕ್ಯಾರೆಕ್ಟರ್ಸ್ ಇರ್ತಾರಂತೆ. ಅಂದ್ರೆ ಮಾರ್ವೆಲ್ ಖಂಡಿತ ಏನೋ ದೊಡ್ಡದಾಗೆ ಪ್ಲಾನ್ ಮಾಡ್ತಿದ್ದಾರೆ. ಇದೆಲ್ಲ ಆದ್ಮೇಲೆ ಎಲ್ಲರೂ ಕಾಯ್ತಿದ್ರು ಕೆವಿನ್ ಫೈಗಿ ಅವರು ಅವೆಂಜರ್ಸ್ 5 ಮತ್ತೆ 6 ಬಗ್ಗೆ ಏನ್ ಹೇಳ್ತಾರೆ ಅಂತ. ಆದ್ರೆ ಇವ್ರು ಹೇಳಲ್ಲ, ರೂಸೋ ಬ್ರದರ್ಸ್ ಬಂದು ಅವೆಂಜರ್ಸ್ 5 ಮತ್ತೆ 6 ನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಬರ್ತಾ ಇರೋ ಅವೆಂಜರ್ಸ್ ಡೂಮ್ಸ್ ಡೇ ಮತ್ತೆ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಎರಡೂ ಮೂವಿಯನ್ನ ರೂಸೋ ಬ್ರದರ್ಸ್ ಡೈರೆಕ್ಟ್ ಮಾಡ್ತಿರೋದು. ಅಂದ್ರೆ ಜೋ ಮತ್ತೆ ಆಂಟೋನಿ ರೂಸೋ ಹಿಂದೆ ಕ್ಯಾಪ್ಟನ್ ಅಮೆರಿಕಾ, ವಿಂಟರ್ ಸೋಲ್ಜರ್, ಸಿವಿಲ್ ವಾರ್, ಅವೆಂಜರ್ಸ್ ಇನ್ಫಿನಿಟಿ ವಾರ್ ಮತ್ತೆ ಎಂಡ್ ಗೇಮ್, ಇಷ್ಟು ಮೂವೀಸ್ ಅನ್ನ ರೂಸೋ ಬ್ರದರ್ಸ್ ಡೈರೆಕ್ಟ್ ಮಾಡಿರೋದು. ಈ ಎಲ್ಲಾ ಮೂವೀಸ್ ಬ್ಲಾಕ್ ಬಸ್ಟರ್ ಆಗಿತ್ತು, ಅದಕ್ಕೆ ಈಗ ಮಾರ್ವೆಲ್ ಅವರು ಮತ್ತೆ ರೂಸೋ ಬ್ರದರ್ಸ್ ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಅವೆಂಜರ್ಸ್ ನ ಇನ್ನೆರಡು ಪಾರ್ಟ್ ಅನ್ನ ಇವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ನೀವು ಇಲ್ಲಿ ಗಮನಿಸಿರ್ಬೋದು ಸ್ನೇಹಿತರೆ, ಅವೆಂಜರ್ಸ್ 5 ನ ಟೈಟಲ್ ನ ಇವರು ಚೇಂಜ್ ಮಾಡಿದ್ದಾರೆ. ಮೊದಲು ಅವೆಂಜರ್ಸ್ ದ ಕ್ಯಾಂಗ್ ಡೈನಸ್ಟಿ ಅಂತ ಹೆಸರಿತ್ತು, ಈಗ ಕ್ಯಾಂಗ್ ಕತೆ ಬೇಡವೇ ಬೇಡ ಅಂತ ಹೊಸದಾಗಿ ಈಗ ಡೂಮ್ಸ್ ಡೇ ಕತೆ ಮಾಡ್ತಾ ಇದ್ದಾರೆ. ಅಂದ್ರೆ ಡಾಕ್ಟರ್ ಡೂಮ್ ನ ಕತೆ. ಅವೆಂಜರ್ಸ್ 5 ಮತ್ತೆ 6 ಎರಡು ಮೂವಿಯಲ್ಲೂ ಡಾಕ್ಟರ್ ಡೂಮೇ ಮೇನ್ ವಿಲನ್. ಡಾಕ್ಟರ್ ಡೂಮ್ ವಿಲನ್ ಆಗಿ ಬರ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂಗೆ ಎಲ್ಲಾ ಕಡೆ ಚರ್ಚೆ ಶುರು ಆಗಿದ್ದೇನಂದ್ರೆ ಈ ಕ್ಯಾರೆಕ್ಟರ್ ನ ಯಾರು ಮಾಡ್ತಾರೆ ಅಂತ. ಮೊದ್ಲೆಲ್ಲಾರು ಅನ್ಕೊಂಡಿದ್ರು ಕಿಲಿಯನ್ ಮರ್ಫಿ ಅವರು ಈ ಪಾತ್ರ ಮಾಡ್ತಾರೆ ಅಂತ. ಅಂದ್ರೆ ಪೀಕಿ ಬ್ಲೆಂಡರ್ಸ್ ಅಲ್ಲಿ ಥಾಮಸ್ ಶೆಲ್ಬಿ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರು ಮಾಡ್ತಾರೆ ಅಂತ ಅನ್ಕೊಂಡಿದ್ರು, ಆ ಕ್ಯಾರೆಕ್ಟರ್ ಇವ್ರಿಗೆ ಸೂಟ್ ಆಗುತ್ತೆ ಅಂತ ಕೂಡ ಅನ್ಕೊಂಡಿದ್ರು. ಆದ್ರೆ ಕಾಮಿಕ್ ಕಾನ್ ಅಲ್ಲಿ ಒಂದು ಸರ್ಪ್ರೈಸಿಂಗ್ ವಿಷಯ ರಿವೀಲ್ ಮಾಡ್ತಾರೆ, ಅದೇನಂದ್ರೆ ಈ ಕ್ಯಾರೆಕ್ಟರ್ ನ ಮಾಡ್ತಿರೋದು ಕಿಲಿಯನ್ ಮರ್ಫಿ ಅಲ್ಲ, ರಾಬರ್ಟ್ ಡೌನಿ ಜೂನಿಯರ್ ಅವರು ಅಂತ. ರಾಬರ್ಟ್ ಡೌನಿ ಜೂನಿಯರ್ ಅವರು ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋ ತರ ಡಾಕ್ಟರ್ ಡೂಮ್ ನ ಕಾಸ್ಟ್ಯೂಮ್ ಮತ್ತೆ ಮಾಸ್ಕ್ ಹಾಕೊಂಡು ಬಂದಿದ್ರು. ಅಲ್ಲಿರೋ ಒಂದಷ್ಟು ಜನ ಆರ್ ಡಿ ಜೆ ಅಂತ ಕೂಗ್ತಾ ಇದ್ರೆ ಇನ್ನೊಂದಷ್ಟು ಜನ ಯಾಕ್ ಡಿ ಜೆ ಅಂತ ಇದ್ರು. ಕಾರಣ ಏನಂದ್ರೆ ಸ್ವಲ್ಪ ಜನರಿಗೆ RDJ ಅವರು ಡಾಕ್ಟರ್ ಡೂಮ್ ಆಗಿ ಬಂದಿರೋದು ಇಷ್ಟ ಆಗ್ತಿಲ್ಲ, ಕೆಲವ್ರಿಗೆ ಏನಂದ್ರೆ ಟೋನಿ ಸ್ಟಾರ್ಕ್ಗೆ ವಾಪಸ್ ಬರಬೇಕಾಗಿತ್ತು ಅಂತ ಆಸೆ ಇತ್ತು. ಇನ್ ಕೆಲವ್ರು ಏನಂತಿದ್ದಾರೆ ಅಂದ್ರೆ ಡಾಕ್ಟರ್ ಡೂಮ್ ಕ್ಯಾರೆಕ್ಟರ್ಗೆ RDJ ಅವರ ಕ್ಯಾರೆಕ್ಟರ್ ಸೂಟ್ ಆಗಲ್ಲ ಅಂತ. ಅಂದ್ರೆ ರಾಬರ್ಟ್ ಡೌನಿ ಜೂನಿಯರ್ ಅವರು ಸ್ವಲ್ಪ ಫನಿ ಆಗಿರ್ತಾರೆ, ಆ ತರ ಕ್ಯಾರೆಕ್ಟರ್ಸ್ ಗೆ ಅವರು ಸೂಟ್ ಆಗ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ರಾಬರ್ಟ್ ಡೌನಿ ಜೂನಿಯರ್ ಅವರು ಸೀರಿಯಸ್ ಆಗಿರೋ ಕ್ಯಾರೆಕ್ಟರ್ಸ್ ನ ಸ್ವಲ್ಪ ಕಡಿಮೆನೆ ಮಾಡಿರೋದು. ಆದ್ರೆ ಓಪನ್ ಹೈಮರ್ ಮೂವಿಯಲ್ಲಿ ಲೂಯಿಸ್ ಸ್ಟ್ರಾಸ್ ಅನ್ನೋ ನೆಗೆಟಿವ್ ಕ್ಯಾರೆಕ್ಟರ್ ನ ಮಾಡಿ ಆಸ್ಕರ್ ಅವಾರ್ಡ್ ಕೂಡ ಗೆದ್ದಿದ್ದಾರೆ, ಹಾಗಾಗಿ ಹೇಳಕ್ಕಾಗಲ್ಲ ಡಾಕ್ಟರ್ ಡೂಮ್ ಕ್ಯಾರೆಕ್ಟರ್ ನ ಕೂಡ ಇವರು ಚೆನ್ನಾಗೆ ಮಾಡಬಹುದು. ಟೋನಿ ಸ್ಟಾರ್ಕ್ ಮತ್ತೆ ಡಾಕ್ಟರ್ ಡೂಮ್ಗೂ ಕೂಡ ಕೆಲವೊಂದಷ್ಟು ಸಿಮಿಲಾರಿಟೀಸ್ ಇದೆ. ಅದೇನಂದ್ರೆ ಟೋನಿ ಸ್ಟಾರ್ಕ್ ತರ ಡಾಕ್ಟರ್ ಡೂಮ್ ಕೂಡ ತುಂಬಾನೇ ಇಂಟೆಲಿಜೆಂಟ್. ಇದಷ್ಟೇ ಅಲ್ಲ, ಡಾಕ್ಟರ್ ಡೂಮ್ ನ ಪವರ್ಸ್ ತುಂಬಾನೇ ಜಾಸ್ತಿ ಇದೆ, ಮ್ಯಾಜಿಕಲ್ ಪವರ್ಸ್ ಎಲ್ಲ ಇದೆ, ಜೊತೆಗೆ ಸಣ್ಣ ಪುಟ್ಟ ಡಿವೈಸಸ್ ಮತ್ತೆ ವೆಪನ್ಸ್ ಎಲ್ಲ ಇಟ್ಕೊಂಡು ಫೈಟ್ ಮಾಡುವಂತ ಪವರ್ ಈ ಡಾಕ್ಟರ್ ಡೂಮ್ಗೆ ಇದೆ. ಈ ತರ ಕ್ಯಾರೆಕ್ಟರ್ ನ ರಾಬರ್ಟ್ ಡೌನಿ ಜೂನಿಯರ್ ಅವರು ಯಾವ ರೀತಿ ಮಾಡ್ತಾರೆ ಅಂತ ನಾವು ಈಗಲೇ ಜಡ್ಜ್ ಮಾಡೋಕ್ಕಾಗಲ್ಲ, ಅವೆಂಜರ್ಸ್ ನ ಟ್ರೈಲರ್ ಅಥವಾ ಟೀಸರ್ ಅಲ್ಲಿ ಏನಾದರೂ ತೋರಿಸಿದ್ರೆ ಅವಾಗ ನಮಗೆ ಗೊತ್ತಾಗುತ್ತೆ. ನನಗಂತೂ ಈ ನ್ಯೂಸ್ ಕೇಳಿ ತುಂಬಾನೇ ಖುಷಿ ಆಯಿತು, ಕೆಲವ್ರಿಗೆ ಇಷ್ಟ ಆಗಿಲ್ಲ. ಮೂವಿ ರಿಲೀಸ್ ಆದ್ಮೇಲೆ ಯಾರ್ಯಾರ ಒಪಿನಿಯನ್ ಚೇಂಜ್ ಆಗುತ್ತೆ ಅಂತ ನೋಡಬೇಕು. ಮತ್ತೆ ಡಾಕ್ಟರ್ ಡೂಮ್ ನ ಪವರ್ಸ್ ಬಗ್ಗೆ, ಅವನ ಕ್ಯಾರೆಕ್ಟರ್ ಯಾವ ರೀತಿ ಇದೆ, ಅವನ ಆರಿಜಿನ್ಸ್ ಏನು, ಐರನ್ ಮ್ಯಾನ್ಗೂ ಮತ್ತೆ ಈ ಕ್ಯಾರೆಕ್ಟರ್ಗೂ ಏನಾದರೂ ಸಂಬಂಧ ಇದೆಯಾ ಅಂತ ಒಂದು ಸಪರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ಇಷ್ಟು ವಿಷಯಗಳು ಸ್ಯಾಂಡಿಯಾಗೋ ಕಾಮಿಕ್ ಕಾನ್ ಅಲ್ಲಿ ನಮಗೆ ಗೊತ್ತಾಗಿದೆ. ಈಗ ರಿಲೀಸ್ ಆಗ್ತಿರೋ MCU ಮೂವೀಸ್ ಯಾಕಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಇವ್ರಿಗೆ ಅರಿವಾಗಿರೋ ರೀತಿ ಕಾಣ್ತಾ ಇದೆ. ಅದಕ್ಕೆ ಡೈರೆಕ್ಟರ್ಸ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ನ ಕೂಡ ಚೇಂಜ್ ಮಾಡ್ತಿದ್ದಾರೆ. ಹಿಂದೆ ಬಂದಿದ್ದ ಅವೆಂಜರ್ಸ್ ಮೂವೀಸ್ ಗೆ ಅಲೆನ್ ಸಿಲ್ವಸ್ತ್ರಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು, ಈಗ ಮುಂದೆ ಬರ್ತಿರೋ ಅವೆಂಜರ್ಸ್ ಮೂವೀಸ್ಗೂ ಕೂಡ ಅಲೆನ್ ಸಿಲ್ವಸ್ತ್ರಿ ಅವರನ್ನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಸೊ ಇದಿಷ್ಟು ಈ ವಿಡಿಯೋ ಅಲ್ಲಿ ಸ್ನೇಹಿತರೆ. ನಿಮ್ಗೆ ಕಾಮಿಕ್ ಕಾನ್ ಅಲ್ಲಿ ನಡೆದ ಯಾವ ವಿಷಯ ತುಂಬಾನೇ ಇಷ್ಟ ಆಯ್ತು ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಹೇಳಿ. ಮತ್ತೆ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.